ನಮಸ್ಕಾರ ವೀಕ್ಷಕರೇ, ವಿಲ್ಲತ್ತೂರು ಆದಿಪರಾಶಕ್ತಿ ಅಮ್ಮನವರ ಯಾಗ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಹಾಗೂ ಇದೇ ಸಂದರ್ಭದಲ್ಲಿ ಈ ಯಾಗ ವಿಶೇಷ ಪೂಜಾ ಕಾರ್ಯಕ್ರಮಕ್ಕೆ ಶಿರಡಿ ಸಾಯಿಬಾಬಾ ಸೇವಾ ಟ್ರಸ್ಟ್ನ ಸಂಸ್ಥಾಪಕರಾದ ಪುಣ್ಯಾತ್ಮ ಕೃಷ್ಣನ್ರವರು ಹಾಗೂ ನಾಗರಾಜರವರು, ಸೇವಾ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಈ ಯಾಗ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪೂಜೆಯನ್ನು ಯಶಸ್ವಿಗೊಳಿಸಲಾಯಿತು. ಆದಿಪರಾಶಕ್ತಿ ಅಮ್ಮನ ಕೃಪೆಯಿಂದ ಎಲ್ಲ ಪೂಜಾ ಮಂಡಳಿಯಲ್ಲಿ ನಡೀತಾ ಇದೆ. ಸೊ ಪ್ರತಿ ವರ್ಷ ಅಮ್ಮನ ಯಾಗ ನಡೆಯೋದು ಎಲ್ಲ ಮಂಡಳಿಯಲ್ಲೂ ಸಹಜ. ಇವತ್ತು ಅಮ್ಮನ ಯಾಗದಲ್ಲಿ ಬಂದ್ಬಿಟ್ಟು 83ನೇ ವರ್ಷದ ಹುಟ್ಟುಹಬ್ಬದ ಆಚರಿಸಿ ಇವತ್ತು ನಾವು ಬಂದ್ಬಿಟ್ಟು ಈ ರುದ್ರಪ್ಪ ಗಾರ್ಡನ್ನು ವಾರ ಪೂಜಾ ಮಂಡಳಿಯಲ್ಲಿ ಪ್ರತಿ ವರ್ಷ ಯಾಗ ಪೂಜೆ ನಡೀತಾ ಇದೆ. ಯಾಗ ಪೂಜೆಗೆ ಎಲ್ಲರೂ ಆಗಮಿಸಿ ಅಮ್ಮನ ಪಾತ್ರಕ್ಕೆ ಕೃಪೆಯಾಗಬೇಕೆಂದು ಈ ವಿನಂತಿ. ಈ ಬಡವರ ಮಕ್ಕಳು ಈ ಎಜುಕೇಷನಿಂದ ಎಲ್ಲರೂ ಬಂದು ಈ ಒಂದು ಆಶೀರ್ವಾದ ಪಡೆದು, ಆ ಗುರುಗಳ ಆಶೀರ್ವಾದ ಪಡೆದು, ಅಮ್ಮ ಆದಿಪರಾಶಕ್ತಿ ಆಶೀರ್ವಾದವನ್ನು ಪಡೆದು ನಮಗೆ ಪ್ರತಿ ವರ್ಷ ಯಾಗವನ್ನು ಮಾಡಬೇಕಂತೂ ಇದಿದೆ. ಇದರಲ್ಲಿ ಯಾಗದಲ್ಲಿ ಮಾತ್ರ ಈ ಮಂಡಳಿ ಮಾತ್ರ ಫಲ ಇದು ಮಾಡೋದಿಲ್ಲ, ಪ್ರತಿಯೊಂದು ಶಕ್ತಿಯವರಿಂದ ನಾವು ಇದು ಮಾಡ್ತೀವಿ. ಅದೇ ಥರ ನಾವು ಇರುಮುಡಿ ಬಂದುಬಿಟ್ಟು ಪ್ರತಿ ವರ್ಷ ಡಿಸೆಂಬರಿಂದ ಜನವರಿ ಗಂಟ ಇರುಮುಡಿ ಅಮ್ಮನ ಇರುಮುಡಿ ತಗೊಂಡೋಗಿ ಅಮ್ಮ ಪಾದಕ್ಕೆ ಸಲ್ಲಿಸ್ಬಿಟ್ಟು ನಾವು ಬರ್ತಾ ಇದ್ದೀರಿ. ಇದು ಅಮ್ಮ ನಮಗೆ ಗುರುಗಳು ಆದಿಪರಾಶಕ್ತಿಯವರು ಕೊಟ್ಟಿರುವ ಒಂದು ಅವಶ್ಯಕತೆ, ನಮ್ಮ ಸೇವೆ ಈ ಬಡತನಕ್ಕೆ ಈ ಏರಿಯಾಗೆ ಎಲ್ಲರಿಗೂ ಬಂದುಬಿಟ್ಟು ಸೇವೆಯಿಂದ ಒಂದು ಪಾತ್ರರಾಗಬೇಕು ಅಂದ್ಬಿಟ್ಟು ಈ ಮಂಡಳಿ ಪರವಾಗಿ ನಮ್ಮ 4 ಈ ಬೆಂಗಳೂರು ಈಸ್ಟ್ ಡಿಸ್ಟಿಕ್ಕಿಂದ 44 ಮಂಡಳಿ ಕಡೆಯಿಂದ ನಾವು ಪ್ರತಿ ವರ್ಷ ಎಲ್ಲ ಪೂಜಾ ಮಂಡಳಿಯಲ್ಲೂ ಈ ಯಾಗ ನಡೆಸುತ್ತೇವೆ. ಇದು ನಾನು ಶಿರಡಿ ಸಾಯಿ ಟ್ರಸ್ಟ್ ನಾನಿಂದ ಬಂದಿದ್ದೀನಿ. ನಮ್ಮವರು ಭಾಳ ನಮಗೆ ಪೂಜೆ 18ನೇ ವರ್ಷ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ನನಗೂ ಬಂದು ಪಾಲ್ಗೊಳ್ಳೋಕೆ ಹೇಳಿದ್ರು. ನಾನು ಅಮ್ಮನ ಭಕ್ತ, ನಾನು ನನಗೆ ಪೂಜೆಯಿಂದ ಭಾಳ ಇಷ್ಟ. ಹಾಗಾಗಿ ಅನ್ನಪ್ರಸಾದ ಎಲ್ಲ ನೀವೇ ನೆರವೇರಿಸ್ಕೊಳ್ಬೇಕು ಅಂತ ಹೇಳಿದ್ರು. ನಾನು ನೆರವೇರಿಸ್ಕೊಟ್ಟಿದ್ದೀನಿ. ಇದೇ ಥರ ಏನೇ ಕಾರ್ಯಕ್ರಮ ಬಂದ್ರೂ ನಾನು ಪಾಲ್ಗೊಂಡು ಎಲ್ಲ ಕಾರ್ಯಕ್ರಮಕ್ಕೂ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ. ಅದರಿಂದ 18ನೇ ವರ್ಷ ಕಾರ್ಯಕ್ರಮ ಚೆನ್ನಾಗಿ ನಡೆದಿಂದ ವಂಶಕ್ತಿಯಲ್ಲೇ ಸೇರಿರೋದು ನಾವು 30 ವರ್ಷ ಆಯಿತು. ಈಗ ಇಲ್ಲಿ ಮಂಡಳಿ ಬೇರೆ ಮಂಡಳಿಲಿ ಇದ್ದೆ ನಾವು. ಇವಾಗ ಇಲ್ಲಿ ಮಂಡಳಿ ಮಾಡಿ 18ನೇ ವರ್ಷ ಇದು ಮಾಡ್ತಾಯಿದ್ದೀವಿ. ನಾವು ರುದ್ರಪ್ಪ ಗಾರ್ಡನ್ನಲ್ಲಿ ಇರೋದು. ಗೋಪಿಚಂದ್ರ ನನ್ನ ಹೆಸರು, ಶಕೀಲ ನಮ್ಮ ಮನೆಯವರು. 18 ವರ್ಷ ಮಾಡ್ತಾಯಿದ್ದೀನಿ. ಇಲ್ಲಿ ಅನ್ನದಾನ ಮಾಡ್ತಾಯಿದ್ದೀನಿ, ವಯಸ್ಸಾಗಿರೋರ್ಗೆ ಸಾರಿ ಕೊಡ್ತಾಯಿದ್ದೀನಿ. ಪ್ಲಸ್ ಇದು ಹೋಮ ಪೂಜಾ ಎಲ್ಲ ಮಾಡ್ತಾಯಿದ್ದೀವಿ ನಾವು. ಅಮ್ಮ ಓಂಶಕ್ತಿನಲ್ಲಿ ನಾವು ಎಲ್ಲ ಊರು ಎಲ್ಲ ಚೆನ್ನಾಗಿರ್ಬೇಕು. ಇರಲೇ ಇರೋರು ಮಕ್ಕಳೆಲ್ಲ ಆಡೋದನ್ನ ಈ ಹೋಮ ಪೂಜೆ ಮಾಡಿದ್ರೆ ಊರಿಗೆ ತುಂಬ ಒಳ್ಳೇದು. ಅದು ಇಲ್ಲಿ ಈ ಥರ ಮಾಡಿದ್ರೆ ಅದು ನಾವು ಕಂಟಿನ್ಯೂ ಮಾಡ್ತಾಯಿದ್ದೀವಿ. ನಾವು ಅದೇ ಥರ ಪ್ರತಿ ವರ್ಷ ನಾವು ಮಾಡ್ತಾಯಿದ್ದೀವಿ.